ನಾಲ್ಕು ದಿನಗಳ ಬಳಿಕ ತವರಿಗೆ ಮರಳಿದ ಟೀಂ ಇಂಡಿಯಾ. ವಿಶ್ವ ಚಾಂಪಿಯನ್ಸ್ ಅನ್ನ ಸ್ವಾಗತಿಸಲು ಡೋಲು ಡಂಗೂರದ ವಿಶೇಷ ವ್ಯವಸ್ಥೆ. ಹಾರ್ದಿಕ್ ಪಾಂಡ್ಯ, ರೋಹಿತ್ ಶರ್ಮಾ ಭರ್ಜರಿ ನೃತ್ಯ. ಟೀಂ ಇಂಡಿಯಾ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದ ನಂತರ ಬರೋಬ್ಬರಿ ನಾಲ್ಕು ದಿನಗಳ ಬಳಿಕ ಇದೀಗ ತವರಿಗೆ ಮರಳ್ತಾ ಇದ್ದಾರೆ. ಹೀಗಿರಬೇಕಾದ್ರೆ ಅವರನ್ನ ಸ್ವಾಗತ ಮಾಡೋದಕ್ಕೆ ಡೋಲು ಡಗೂರುಗಳನ್ನ ವ್ಯವಸ್ಥೆ ಮಾಡಿಕೊಂಡು ಬಸ್ಸಿಂದ ಅವರು ಇಳಿತಾ ಇದ್ದ ಹಾಗೆ ಬಾರಿಸೋದಕ್ಕೆ ಶುರು ಮಾಡಿದ್ದಾರೆ. ಭಜನೆ ಶುರು ಆಗ್ಬಿಟ್ಟಿದೆ. ಹೀಗಿರಬೇಕಾದ್ರೆ ಅದನ್ನ ಕಂಡು ಹಾರ್ದಿಕ್ ಪಾಂಡ್ಯ ಮೊದಲಿಗೆ ಸ್ಟೆಪ್ಸ್ ಅನ್ನು ಹಾಕೋದಕ್ಕೆ ಆರಂಭಿಸ್ತಾರೆ. ಹೀಗೆ ತಮ್ಮ ಖುಷಿಯನ್ನ ವ್ಯಕ್ತಪಡಿಸ್ತಾರೆ ತಮ್ಮ ತವರಿಗೆ ವಾಪಸ್ ಬಂದಿರೋದಕ್ಕೆ ಅಥವಾ ಅಲ್ಲಿಂದ ಗೆದ್ದು ತಮ್ಮ ದೇಶಕ್ಕೆ ವಾಪಸ್ ಮರಳಿದ್ದಕ್ಕೆ. ಫೈನಲ್ ಮುಕ್ತಾಯದ ಬೆನ್ನಲ್ಲೇ ಬಾರ್ಬಡೋಸನ್ನಲ್ಲಿ ಪೆರಿಲ್ನಲ್ಲಿ ಚಂಡಮಾರುತ ಶುರುವಾಗಿದ್ದು ಬಿರುಗಾಳಿ ಸಹಿತದ ಭಾರಿ ಮಳೆಯಿಂದಾಗಿ ವಿಮಾನಯಾನಗಳನ್ನ ಬಂದ್ ಮಾಡಲಾಗಿತ್ತು. ಹೀಗಾಗಿ ಟೀಂ ಇಂಡಿಯಾದ ಹಿಂತಿರುಗುವಿಕೆಯು ವಿಳಂಬವಾಗಿತ್ತು. T20 ವಿಶ್ವಕಪ್ನೊಂದಿಗೆ ಭಾರತ ತಂಡ ಇಂದು ದೆಹಲಿಗೆ ಆಗಮಿಸಿದೆ. ಬುಧವಾರ ಬಾರ್ಬಡೋಸ್ ನಿಂದ ಏರ್ ಇಂಡಿಯಾ ಚಾರ್ಟೆಡ್ ವಿಮಾನದಲ್ಲಿ ಹೊರಟಿದ್ದಂತಹ ಟೀಂ ಇಂಡಿಯಾ ಆಟಗಾರರು ಇಂದು ಮುಂಜಾನೆ ದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಂದಿಳಿದಿದ್ರು. ಇನ್ನು ವಿಮಾನ ನಿಲ್ದಾಣದಿಂದ ವಿಶೇಷ ಬಸ್ನಲ್ಲಿ ಟೀಂ ಇಂಡಿಯಾ ಆಟಗಾರರು ದೆಹಲಿಯ ITC ಮೌರ್ಯ ಹೋಟೆಲ್ಗೆ ತೆರಳಿದ್ರು. ಈ ವೇಳೆ ವಿಶ್ವ ಚಾಂಪಿಯನ್ಸ್ ಅನ್ನ ಸ್ವಾಗತ ಮಾಡೋದಕ್ಕೆ ಡೋಲು ಡಂಗೂರದ ವಿಶೇಷ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಇತ್ತ ಬಸ್ನಿಂದ ಟೀಂ ಇಂಡಿಯಾ ಆಟಗಾರರು ಇಳಿತಾ ಇದ್ದ ಹಾಗೆ ಡೋಲು ಭಜನೆ ಶುರುವಾಗಿದೆ. ಇದೇ ವೇಳೆ ಟೀಂ ಇಂಡಿಯಾ ಆಟಗಾರರಾದ ಹಾರ್ದಿಕ್ ಪಾಂಡ್ಯ ಕುಣಿಯಲಾರಂಭಿಸಿದ್ರು. ಆ ಬಳಿಕ ಸೂರ್ಯಕುಮಾರ್ ಯಾದವ್, ಯಶಸ್ವಿ ಜೈಸ್ವಾಲ್ ಕೂಡ ಸ್ಟೆಪ್ಸ್ ಹಾಕುವ ಮೂಲಕ ಗಮನ ಸೆಳೆದ್ರು. ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಕೂಡ ಕುಣಿಯುತ್ತಾ ಆಗಮಿಸಿದ್ದು ವಿಶೇಷವಾಗಿತ್ತು. ಹಾಗೆಯೇ ಭಾರತ ತಂಡ ವಿಕೆಟ್ ಕೀಪರ್ ರಿಷಭ್ ಪಂತ್ ಹಾಗೂ ಮೊಹಮ್ಮದ್ ಸಿರಾಜ್ ಕೂಡ ನೃತ್ಯ ಮಾಡುವ ಮೂಲಕ ಸಂಭ್ರಮಿಸಿದ್ರು. ಇದೀಗ ಭಾರತೀಯ ಆಟಗಾರರ ಸಂಭ್ರಮದ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿದ್ದು ಭಾರೀ ಮೆಚ್ಚುಗೆ ಪಡೀತಾ ಇದೆ.